ಿವಾಗಿ ಕೊರಳಿಗೆ ತಾಳೆ ಇರುತ್ತಮಕ್ಕೆ ಮತಯಾನೆಗೆ ಕೊರಳಿಗೆ ತಾಳೆ ಇರುತ್ತಮಕ್ಕೆ ಮತಯಾನೆಗೆ ಕಡಿಯಾಗೆ
ಕಣ್ಣಿಗೆ ಎಸಿಕೊಳ್ಳಿದ್ಯಾದ ಹೊಟ್ಟೆ ನಿಂದ ಕಾಲಿಗೆ ಹತ್ತಿ ಬರುತ್ತಾದ ತಂಗಿ ನಿಮ್ಮ ಮೈಗೆ ಸರ್ದೋಡಿ ಕಲಾವಂತರಿಗೂ ಕೂಡ ನಮಸ್ಕಾರಗಳನ್ನು ಹೇಳುತ್ತಾ ಅದೇ ರೀತಿಯಾಗಿ ಜ್ಞಾನಿಗಳಾದಂತವರೊಂದು ಮಾತು ಹೇಳ್ಯಾರ. ಎಲ್ಲ ಬಲ್ಲವರು ಇಲ್ಲ ಬಲ್ಲವರು ಬಾಳಿಲ್ಲ, ಎಲ್ಲ ಬಲ್ಲವರು ಇಲ್ಲ ಬಲ್ಲವರು ಬಾಳಿಲ್ಲ, ಬಾಳಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಅಂತ ಹೇಳ್ಯಾರ. ಇವತ್ತು ನಾವು ಹಾಡಕ ಬಂದೇವಪ್ಪ ಅಂದ್ರ
ದೊಡ್ಡ ಶಾನ್ಯರಲ್ಲ ಏನು ಮಾತು ಪಂಡಿತರಲ್ಲ ಇಲ್ಲಿ ಕುಂತು ಕೇಳಕ ಬಂದಾರ ನೋಡು ಗುರು ಹಿರಿಯರ ಬಾಳ ಶಾನ್ಯರ ಅದಾರ ಈ ಕಡೆ ಸುಲ್ತಾನ್ಪುರ ಹುಡುಗ ಹೆಂಗ ಹಾಡ್ತಾನ ಈ ಕಡೆ ಮಟ್ಟ ಹುಡುಗಿ ಹೆಂಗ ಹಾಡ್ತಾಳ ಅಂತ ಹೇಳಿ ಹೌದು ತಿಳ್ಕೊಳ್ಳೋ ಸಂಬಂಧ ನೋಡೋ ಸಂಬಂಧ ಹಿರಿಯರ ಕೂಡ್ಯಾರ ತಮ್ಮ ಹಿರಿಯರ ಕೂಡ್ಯಾರು ನಮ್ಮನ್ನ ಇಲ್ಲಿ ಕೂಡ್ಸ್ಯಾರು ಹೌದಿಲ್ಲ ಈ ಎರಡು ಮೇಳಗಳಲ್ಲಿ ಏನೋ ತಪ್ಪು ತಡೆಗಳು ಆಗತ್ತಾವ ತಪ್ಪನ ಒಂದು ಬದಿಟ್ಟು ಒಪ್ಪನ ಶುಕಾರ ಮಾಡ್ತೀನಿ ತಿಳ್ಕೊಂಡು ಹೌದು ಮತ್ತೊಮ್ಮೆ ಮುಗದಮೆ ಗುರು ಹಿರಿಯರಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತ ಅದಕ್ಕೆ ತಮ್ಮ ಏನಾಯ್ತು ಈ ಕಡೆ ಗಂಡ ಹಾಡಕ ಗಂಡ ಹುಡುಗರು ಬಂದಾರ ಆಹಾ ಬಂದಾರು ಬಂದಾರು ನಮ್ಮ ಬಸ್ಸು ಮಾಮ ಬಂದಾನ ಆಹಾ ಮಾಮ ಬಂದಾನ್ರಿ ಹೌದಿಲ್ಲ ಹೌದು ಇವತ್ತ ಆಹಾ ನನ್ನ ಮಕ್ಕಳ ಎದುರಾಗಿ ಹೆತ್ತದಾರ ಹೌದು ಹೇಳು ಸಂಬಂಧ ಅವರು ಬಂದಾರ ಆಹಾ ನೀವು ಯಾಕೆ ಬಂದಿರಿ ಈ ಕಡೆ ನಮ್ಮ ಹೆಂಡತಿ ಹೆಂಗೆ ಹೆತ್ತದಾಳ ತಾಯಿ ಹೆಂಗೆ ಹೆತ್ತದಾಳ संबंध ना बंद संबंध अलग हड़दी श्रेष्ठ इटकोत दिन आगे निम हड़दा लालने पालने ತಾಯಿ ದೊಡ್ಡಕ್ಕೆ ತಮ್ಮ ಹೌದಿಲ್ಲ ಜಗತ್ತಿನೊಳಗ ಹೆಣ್ಣು ಇದ್ರನ ಚಂದ ಮನಿ ಒಳಗ ಹೆಣ್ಣು ಮಕ್ಕಳು ಇದ್ರನ ಮನಿ ಚಂದ ಇರ್ತದ ಹೌದಿಲ್ಲ ಅದೇ ಹೆಣ್ಣು ಮಗಳ ಮನಿ ಒಳಗ ಇರ್ಲಿಕ್ಕಪ್ಪ ಅಂದ್ರ ಮನಿ ಎಲ್ಲ ಚಂದ ಇರಂಗಿಲ್ಲ ಕಾಡಿಗೆ ಸಮಾನ ಇರ್ತದ ಕಾಡಿಗೆ ಸಮಾನ ಇರ್ತದ ಹೌದಿಲ್ಲ ಇದ್ರ ಒಳಗ ನಿಮ್ಮ ಅಪ್ಪ ಎದುರಾಗ ಹೆಚ್ಚದಾನ ಮುಂದಿನ ಸಂದಿಗೆ ಹೇಳ್ತಾರ ತಮ್ಮ ಅವರು ಮನೆ ಗಂಡ ಮಕ್ಕಳು ಹೆಂಗ ಇದ್ರ ಏನಾಗ್ತತಿ ಹೆಂಗ ಹೆಚ್ಚದಾರ ಅವರು ಹೇಳ್ತಾರ ಅದಕ್ಕೆ ಮುಂದಿನ ಸಂದಿಗೆ ನಮ್ಮ ಅವ್ವ ಎದುರಾಗಿ ಹೆತ್ತದಾಳ ಏನೇನ ಪವಾಡ ಮಾಡ್ಯಾಳ ಅನ್ನೋದು ನಾವು ಹೇಳ್ತೇವೆ ಮುಂದಿನ ಸಂದಿಗೆ ಅವರ ಅಪ್ಪ ಏನೇನ ಪವಾಡ ಮಾಡ್ಯಾನ ಅವರ ಅಪ್ಪನಿಂದ ಏನೇನ ಆಗ್ಯಾನ ಅನ್ನೋದು ಅವ್ರು ಹೇಳ್ತಾರ ತಮ್ಮ ಹಿರಿ ಕಲಾವಂತರದಾರ ಹೌದಿಲ್ಲ ಯಾಕಪ್ಪ ಅಂದ್ರ ಕರ್ನಾಟಕ ಮಹಾರಾಷ್ಟ್ರ ಒಳಗ ಜೈವೀರಿ ಹೊಡೆದಿರ್ತಕ್ಕಂತ ಮ್ಯಾಲದ ಹೌದಿಲ್ಲ ಮತ್ತೆ ಹೆಂಡತಿ ಸಣ್ಣಕ್ಕೆಲ್ಲ ತಿಳ್ಕೊಂಡು ಹೆಂಗೆಂಗ ಜಕ್ಕೊಂಡು ಹೋಗ್ತಾರ ನೋಡುವ ಹಂಗ್ಯಂಗ ಇಲ್ಲಿಗೆ ನೀನಾರು ತಕೊಂಡು ಹೋಗ್ತೇವೆ ಯಾಕಪ್ಪ ಅಂದ್ರ ಗಂಡ ಹುಚ್ಚಾಗ್ಲಿ ಹುಳಕ್ಕಾಗ್ಲಿ ಸಂಸಾರ ಮಾಡ್ಕೊಂಡು ತಿನ್ನುವಂತ ಕರ್ತವ್ಯ ನಮ್ಮದದ ಇವತ್ತು ಹೆಂಡತಿ ಎಂತ ಗೆದ್ರೋ ಜಕ್ಕೊಂಡು ಹೋಗುವಂತ ಕರ್ತವ್ಯ ಗಂಡದದ ಮುಂದಿನ ಸಂದಿಗೆ ಬಸವರಾಜ ಮಾಮ ಹೆಂಡತಿನ ಹೆಂಗ್ಯಂಗ ಜಕ್ಕೊಂಡು ಹೋಗ್ತಾನ ಹಂಗ್ಯಂಗ ನಾವು ಗಂಡನ ಬೆನ್ ಹತ್ತಬೇಕಾಗ್ತದ ಇಲ್ಲಿ ಕಂದ್ರ ಎಲ್ಲಿ ಹೋಗ್ಬೇಕಾಗ್ತೈತಿಪ್ಪ ಅಂದ್ರೆ ಬಿಟ್ಟ ಜಗಳ ನಡೆದಿರಬೇಕು ಜ್ಞಾನದ ಜಗಳ ಆಗಿರಬೇಕಿಲ್ಲ ಅಜ್ಞಾನದ ಜಗಳ ಒಟ್ಟ ಆಗಬಾರದ ಇವತ್ತು ಗಂಡ ಹೆಂಡರ ಜಗಳ ಗಂಧ ತೀಡಿದಂಗ ಆಗಿರಬೇಕ ಹಂಡಿ ತೀಡಿದಂಗ ಆಗಿರಬಾರದ ಹಂಡಿ ಬಂಡಿ ತೀಡಕ್ ಹೋಗ್ರಿ ಹಂಡಿ ಸುಗಾತಿ ಈಗ ತನಗೋ ಹಾಜರ್ ಆಗ್ತದೆ ಈಗ ಏನಾಗುತ್ತೆ ಸುಗಾತಿ ಏನ್ ಮಾಡೋರ ಸಿಗಲಗೈತಿ ಅದು ಮಾರಾಟಿ ಮತ್ತೆ ಹಾಜಿಮೇಲೆ ಬರೋರ ಅದು ಅದಕ್ಕೆ ಇವತ್ತಿಲ್ಲಿ ಒಂದ್ ಎಮ್ಮಿ ಒಂದ್ ಎತ್ತ ತಂದು ಕಟ್ಟೆ ಅರ್ಥಮ್ಮ ಹೌದಿಲ್ಲ ಯಾವ್ದ್ಯಾವ್ದು ಎಷ್ಟೊತ್ತು ಕೆಲಸ ಮಾಡ್ದತ್ತಿ ನೋಡೋದು ಇಲ್ಲಿ ಹಿರಿಯರ ಕೆಲಸ ಅದ ಹೌದಿಲ್ಲ ಎಮ್ಮಿ ಹಿಡ್ಕೊಂಡು ಹಾಲು ಕುಡಿತಾರೆ ಯಾವ್ದು ಮಾಡ್ತಾರ ಅವ್ರ ಕೈಯಾಗ ಬಿಟ್ಟಿದ್ದು ಹಿರಿಯರಿಗೆ ಬಿಟ್ಟದ್ದು ಸಭೆ ಎಲ್ಲ ಹಿಂಗ ಶಾಂತ ಕೂತ್ರಿಪ್ಪ ಅಂದ್ರ ಯಾವ್ಯಾವ ಎಷ್ಟೆತ್ತ ಮರ್ಮದ ಯಾರ್ಯಾರ್ದು ಎಷ್ಟೆತ್ತ ಐತ ಅನ್ನೋದು ತಿಳ್ಕೊಳ್ ತಿಳಿತೈತಿ ನಿಮಗ ಅನ್ನೋದನ್ನ ತಿಳಿತೈತಮ್ಮ ಅದಕ್ಕಿರ್ಲಿ ಈ ಎರಡು ಮೇಳಗಳಲ್ಲಿ ಏನೋ ತಪ್ಪು ತಡೆಗಾದ್ರು ಗಮನಿಸ್ಬೇಕು ಅದಕ್ಕೆ ಇದು ಚಾಲ ಮುಂದುವರ್ಸಂತಮ್ಮ ಸರ್ವರಿಗೆ ಸರ್ವರಿಗೆ ಕೈ ಮಗದಾಗ ಆ
Oh, my God.